ಪ್ರೊಡ್ಯೂಸರ್ ಇದಾರೆ, ಈ ಕಡೆ ಸುಂದರವಾದಂತಹ ಹೀರೋಯಿನ್ ಇದಾರೆ, ಆ ಕಡೆ ಸುಂದರವಾದಂತಹ ಹೀರೋ ಇದಾರೆ. ಸೊ ಸುಂದರ ಅನ್ನಕ್ಕಿಂತ ಕದರ್ ಲುಕ್, ಈ ಕಡೆ ಗ್ಲಾಮರ್ ಲುಕ್ ಅಲ್ಲಿ ಹೀರೋಯಿನ್ ಇದಾರೆ. ಸೊ ಒಂದು ಆಕ್ಷನ್ ಹೇಳಿ, ನೀವೊಂದು ಸ್ಟೋರಿ ಹೇಳಿ, ನೀವೊಂದು ಆಕ್ಷನ್ ಹೇಳಿ, ನೀವಿಬ್ರು ಒಂದು ಮಾಡ್ಬಿಡಿ, ಸಖತ್ತಾಗಿರೋದು. ಏನ್ ಮಾಡ್ಬಿಡೋದು, ಸೃಷ್ಟಿ ಇವಾಗ ಕಾಂಬಿನೇಷನ್ ಸೃಷ್ಟಿ ಅಂದರೆ ಈಗ ಒಂದು ಕಲ್ಪನೆ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಸಲೀಮ್ನ ನೋಡ್ಬಿಟ್ಟು ಅವರು ತುಂಬ ಫಿದಾ ಆಗಿರ್ತಾರೆ. ಓಕೆ, ಇಲ್ಲಿವರೆಗೆ ನಮ್ಮ ಕಥೆಯಲ್ಲಿ ಏನಂದರೆ ಬೇರೆಯವರು ಫಿದಾಗಿ ಅವ್ರ ಮೇಲೆ ಬೀಳ್ತಾ ಇರ್ತಾರೆ. ಈಗ ಸಲೀಮ್ ಬಗ್ಗೆ ಅಲ್ಲಿ ಯಾವುದೋ ವಿಚಾರಕ್ಕೆ ಹೋಗಿ ಸಲೀಮ್ ಮೇಲೆ ಫಿದಾ ಆಗ್ಬಿಟ್ಟು ಹೇಗೂ ನಿಮಗೆ ಕಾಂಬಿನೇಷನ್ ಇಲ್ಲ 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 ಅಂತ ಎಲ್ಲ ಕಡೆ ಬಡ್ಕೊಂಡಿದ್ದೀರಿ ನಮ್ಮ ಇಡೀ ಸಿನಿಮಾದಲ್ಲಿ ಕಾಂಬಿನೇಷನ್. ಈಗ ಒಂದು ಕಾಂಬಿನೇಷನ್ ಇವರಾಗೆ, ಈಗ ಇವರಾಗೆ ಒಂದು ಕಾಂಬಿನೇಷನ್ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಫಿದಾ ಆದಾಗ ಫಸ್ಟ್ ಹೋಗಿ ಸಲೀಮ್ನ ನೀವು ಅಪ್ರೋಚ್ ಮಾಡಿದಾಗ ಯಾವ ರೀತಿ ನೀವು ಅಪ್ರೋಚ್ ಮಾಡ್ತೀರಿ ಅಂತ. ಸರ್, ಈಗ ನನ್ನ ಪಾತ್ರ ಏನು? ನಾನು ನೀವು ಟ್ರಾವೆಲ್ ಏಜೆಂಟ್ ಆಗಿ ಅಲ್ಲಿ ನಿಮ್ಮ ಉದ್ದೇಶ ಏನೇ ಇರ್ಬೋದು, ಆದ್ರೆ ಈಗ ನಿಮಗೆ ಸಲೀಮ್ ಇಷ್ಟ ಆಗಿದ್ದಾನೆ, ಸಲೀಮ್ನ ಹೋಗಿ ಹೇಗೆ ಅಪ್ರೋಚ್ ಆಗ್ಬಿಟ್ಟು ನೀವು ಮಾತಾಡ್ತೀರಿ ಅನ್ನೋದಂತು. ಎಸ್, ಹಾಯ್ ಹಾಯ್. ನಿಮ್ಗೆ ಯಾವ ದೇಶ ಇಷ್ಟ, ಎಲ್ಲಿಗೆ ಹೋಗಕ್ ಇಷ್ಟ ನಿಮ್ಗೆ? ನನ್ಗೆ ನನ್ನ ದೇಶ ಭಾರತನೇ ಇಷ್ಟ. ಹೌದಾ, ಬಿಡಿ, ಭಾರತದಲ್ಲಿ ಎಲ್ಲಿ ಇಷ್ಟ, ಯಾವ ಸ್ಟೇಟ್ ಇಷ್ಟ ನಿಮ್ಗೆ? ಕರ್ನಾಟಕ. ಸ್ಟೇಟ್ ಭಾರತದಲ್ಲಿ ಯಾವ ಸ್ಟೇಟ್? ಸಿಕ್ಕಿಂ ತುಂಬ ಇಷ್ಟ. ಸಿಕ್ಕಿಂ ತುಂಬ ಇಷ್ಟ. ನಂದು ಟ್ರಾವೆಲ್ ಏಜೆನ್ಸಿ ಇದೆ, ನಿಮ್ಗೆ ಗೊತ್ತಲ್ಲ, ನಾನು ನಿಮಗೆ ಫ್ರೀ ಟಿಕೆಟ್ ಮಾಡಿಕೊಡ್ತೀನಿ, ನಾನು ನೀವು ಹೋಗಿ ಬರೋಣವಾ ನಿಮ್ಮ ಜೊತೆನ? ಹಾಂ. ಇಷ್ಟು ಟೈಮ್ ಅಂತ ನಿಮ್ ಜೊತೆನಾ? ಹಾಂ, ನನ್ನ ಜೊತೆ. ನಾವಿಬ್ರೇನಾ? ಹೌದು, ನಾವಿಬ್ರೆ. ಅದು ಫ್ರೀ ಫ್ರೀ, 3 days 4 nights ಫ್ರೀ. ಹೌದಾ? ಅಮ್ಮನ ಹತ್ರ ಕೇಳಿ ಹೇಳ ಸರ್, ಕಟ್ಟ ಸರ್. ಅಲ್ಲ ಅಲ್ಲ, ಹೀಗೆ ನೋಡಿ, ಇದು ಸಲೀಮ್ ಕ್ಯಾರೆಕ್ಟರ್. ಏನ್ ಮಾಡೋಕೆ, ಅಂದ್ರೆ ಏನೇ ಹೇಳಿದ್ರು ಅಮ್ಮನ ಹತ್ರ ಕೇಳೋ ವಿಚಾರ ಒಂದಿದೆ. ಯಾಕಂದ್ರೆ ಅವ್ರ ಅಮ್ಮನಿಗೆ ಇವ್ರ ಬಗ್ಗೆ ಗ್ಯಾರಂಟಿ ಇಲ್ಲ, ಹೋದವನು ಮತ್ತೆ ವಾಪಸ್ ಬರ್ತಾನೆ. ಯಾಕಂದ್ರೆ ಅಲ್ಲಿ ಯಾರು ಬೇಕಾದ್ರೂ ಟಾರ್ಗೆಟ್ ಮಾಡ್ಬೋದನ್ನು ಭಯ, ಅದಕ್ಕೆ ಬಹುಶಃ ಅವ್ರು ಹಂಗೆ ಹೇಳಿರ್ಬೋದು. ಓಕೆ, ಪರ್ಮಿಷನ್ ಕೊಟ್ಟರೆ.